ಚಾಕ್ಲೇಟಲ್ಲಿ ಗಾಂಜಾ ಮಿಕ್ಸ್ ಮಾಡಿ ಮಾರ್ತಾರಂತೆ ನಿಮಗೆ ಗೊತ್ತಿತ್ತಾ ಮೂರ್ ಗೆ ಐವತ್ತು ರೂಪಾಯಿ ಮಕ್ಳು ತುಂಬ ಇಷ್ಟ ಇಷ್ಟಪಡ್ತಾರೆ ಆದ್ರಿಂದ ಅವನ ಹತ್ರ ನ ಕೊಂಡ್ಕೋತಾರೆ ಚಾಕ್ಲೇಟ್ ಬೇಡ ಅಂತ ಅಂದಾಗ ಆ ವಿಡಿಯೋ ತೋರಿಸಿ ಮಕ್ಳಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನೇಹಾ ಚಾಕ್ಲೇಟಲ್ಲಿ ಗಾಂಜಾ ಮಿಕ್ಸ್ ಮಾಡಿ ಮಾರ್ತಾರಂತೆ ನಿಮಗೆ ಗೊತ್ತಿತ್ತಾ ಹೌದು ಮೊನ್ನೆ ಅಷ್ಟೇ ನಮ್ಮ ಬೆಂಗಳೂರಲ್ಲಿ ಶಮೀಮ್ ಅಕ್ತರ್ ಅನ್ನೋನು ಆಟೋ ಅಲ್ಲಿ ಗಾಂಜಾ ಮಿಕ್ಸ್ ಮಾಡಿರೋ ಚಾಕ್ಲೇಟ್ ಸಾಗಿಸುವಾಗ ಸಿಕ್ಬಿದ್ದಾನೆ ಮುನ್ನೂರು ಕೆ ಜಿ ಚಾಕ್ಲೇಟ್ಸ್ ಅವನು ಸಾಗಿಸ್ತಾ ಇದ್ದ ಸಮೀರ್ ಮಾಡ್ತಿದ್ದಿತ್ತು ಮೂರ್ ಚಾಕ್ಲೇಟ್ ಐವತ್ತು ರೂಪಾಯಿ ಸಮೀರ್ ಬಂದು ಉತ್ತರ ಪ್ರದೇಶ ಮೂಲದವನು ಅವನು ಬೆಂಗಳೂರಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತಾನೆ ಬಟ್ಟೆ ವ್ಯಾಪಾರದಿಂದ ಬರ್ತಿರೋ ದುಡ್ಡು ಸಾಕಾಗ್ತಾ ಇಲ್ಲ ಅಂತ ಅವನು ಈ ದಂಧೆಗೆ ಕೈ ಹಾಕ್ತಾನೆ ಅವನು ಐವತ್ ರೂಪಾಯಿಗೆ ಮೂರ್ ಚಾಕ್ಲೇಟ್ ಮಾರ್ತಾ ಇದ್ದ ಅಂದ್ರೆ ಯೋಚನೆ ಮಾಡಿ ಐವತ್ ರೂಪಾಯಿ ಈಗ ಎಲ್ಲರ ಹತ್ರ ತುಂಬಾ ಈಸಿಯಾಗಿ ಸಿಗುವಂತ ಹಣ ಮಕ್ಳ ಹತ್ರ ಅಂತೂ ಯೂಶಲಿ ಇದ್ದೇ ಇರುತ್ತೆ ಮಕ್ಳು ತುಂಬಾ ಚಾಕ್ಲೇಟ್ನ ಇಷ್ಟಪಡ್ತಾರೆ ಆದ್ರಿಂದ ಅವನ ಹತ್ರ ಚಾಕ್ಲೇಟ್ನ ಚಾಕ್ಲೇಟ್ಸ್ ನ ಕೊಂಡ್ಕೋತಾರೆ ಗಾಂಜಾ ಸೈಡ್ಗಿಡಿ ಚಾಕ್ಲೇಟ್ಸ್ ಬಗ್ಗೆ ಮಾತಾಡೋಣ ಚಾಕ್ಲೇಟ್ಸ್ ಅಭ್ಯಾಸ ಮಕ್ಕಳಿಗೆ ಶುರು ಆಗಿತಿ ಅಲ್ಲಿಂದ ಅವರು ಚಿಕ್ಕವರಿದ್ದಾಗ ಗಲಾಟೆ ಮಾಡಿದ್ರೆ ಅಥವಾ ಹಠ ಮಾಡಿದ್ರೆ ಅಳ್ತಾ ಇದ್ದರೆ ಅವರಿಗೆ ಚಾಕ್ಲೇಟ್ ಕೊಡೋದು ಮತ್ತು ಅವ್ರನ್ನ ಸುಮ್ಮನೆರ್ಸೋದು ಸೊ ಈ ಅಭ್ಯಾಸ ಶುರುವಾಗಿತ್ತು ನಮ್ಮಿಂದ ನಾವು ಮಾಡಿಸಿತ್ತು ಈ ಅಭ್ಯಾಸ ಅವ್ರಿಗೆ ಬೆಳೀತಾ ಬೆಳೀತಾ ಅಡಿಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ ಮಕ್ಕಳಿಗೆ ಯಾವ ಚಾಕ್ಲೇಟ್ ತಿನ್ನಬೇಕು ಯಾವ ಚಾಕ್ಲೇಟ್ ತಿನ್ನಬಾರ್ದು ಅಂತ ಗೊತ್ತಾಗೋದಿಲ್ಲ ಚಾಕ್ಲೇಟ್ಸಲ್ಲಿ ಕ್ಯಾಡ್ಮಿಯಮ್ ಮತ್ತು ಲೆಡ್ ಅಂತ ಹಾರ್ಮ್ಫುಲ್ ಮೆಟಲ್ಸ್ ಇರುತ್ತೆ ಅದು ಮಕ್ಕಳಿಗೆ ಡಯೇರಿಯಾ ವಾಮಿಟಿಂಗ್ ಮತ್ತೆ ಸಲ ಕಿಡ್ನಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಚಾಕ್ಲೇಟಿಂದಾನೆ ಮಕ್ಕಳಿಗೆ ಇಷ್ಟು ಹಾರ್ಮ್ಫುಲ್ ಅಂತ ಅಂದರೆ ಇನ್ನು ಗಾಂಜಾ ಮಿಕ್ಸ್ ಮಾಡಿರೋ ಚಾಕ್ಲೇಟ್ ಅಂದರೆ ಯೋಚನೆ ಮಾಡಿ ಗಾಂಜಾ ಡ್ರಗ್ಸ್ ಅಂತೂ ಪ್ರತಿಯೊಂದು ಸ್ಕೂಲ್ಗಳು ಕಾಲೇಜಸ್ ಗಳತ್ರ ಕಾಮನ್ ಆಗಿಬಿಟ್ಟಿದೆ ಆದರೆ ಬೆಳ್ಕಗೆ ಬರ್ತಾ ಇಲ್ಲ ಅಷ್ಟೆ ಈಗ ಸಿಕ್ಕಾಕೊಂಡಿರೋದು ಶಮೀಮ್ ಅಖ್ತರ್ ಒಬ್ನೇ ಆದರೆ ಶಮೀಮ್ ಅಖ್ತರ್ ಅಂತವರು ನಮ್ಮ ಸುತ್ತಮುತ್ತ ಎಷ್ಟು ಜನ ಇರ್ತಾರೆ ಯೂಶ್ವಲಿ ಒಂದು ಏರಿಯಾಗೆ ಒಬ್ಬ ಡ್ರಗ್ ಡೀಲರ್ ಅಂತ ಇಟ್ಟಿರ್ತಾರೆ ಆಮೇಲೆ ಅವನು ಈ ಬೇಕ್ರಿಗಳಿಗೆ ಟೀ ಅಂಗಡಿಗಳಿಗೆಲ್ಲ ಮಾರ್ತಾನೆ ಅಥವಾ ಟೀ ಅಂಗಡಿಗಳು ಬೇಕ್ರಿಗಳು ಕಾಲೇಜಸ್ ಹತ್ರ ನಿಂತ್ಕೊಂಡು ಮಕ್ಕಳಿಗೆ ಮಾರೋಂಥ ಕೆಲಸ ಅವರು ಯೂಶ್ವಲಿ ಏನು ಮಾಡ್ತಾರೆ ಮಕ್ಳಿನ ಮಾತಾಡಿಸ್ತಾರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಫ್ರೆಂಡ್ ಮಾಡ್ಕೋತಾರೆ ಆಮೇಲೆ ಕ್ಲೋಸ್ ಆಗ್ತಾರೆ ಆಮೇಲೆ ಚಾಕ್ಲೇಟ್ಸ್ ಕೊಡೋಕೆ ಶುರು ಮಾಡ್ತಾರೆ ಚಾಕ್ಲೇಟ್ಸ್ ಕೊಡ್ತಾ ಕೊಡ್ತಾ ಒಂದಿನ ಚಾಕ್ಲೇಟ್ ಕೊಡುವಾಗ ವೀಡಿಯೋ ಮಾಡ್ಕೋತಾರೆ ಮತ್ತೊಂದಿನ ಮಗು ಏನಾದರೂ ಚಾಕ್ಲೇಟ್ ಬೇಡ ಅಂತ ಅಂದಾಗ ಆ ವಿಡಿಯೋ ತೋರಿಸಿ ಮಕ್ಕಳಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರ ಚಾಕ್ಲೇಟ್ ತೊಗೊಂಡಿಲ್ಲ ಅಂತ ಅಂದರೆ ಈ ವಿಡಿಯೋನ ಅಪ್ಪ ಅಮ್ಮಗೆ ತೋರಿಸ್ತೀನಿ ಅಥವಾ ವೀಡಿಯೋ ಡಿಲೀಟ್ ಮಾಡಬೇಕಂದ್ರೆ ಇಷ್ಟು ದುಡ್ಡು ಕೊಡು ಅಥವಾ ಬಿಸ್ನೆಸ್ ಆಫರ್ ಕೂಡ ಕೊಡ್ತಾರೆ ನೀನು ನಮ್ಮ ದಂಧೆಗೆ ಜಾಯ್ನ್ ಆಗಿಬಿಡು ಈ ಥರ ಚಾಕ್ಲೇಟ್ಸ್ನ ಮಾರ್ಕೊಂಡು ನೀನು ದುಡ್ಡು ಮಾಡ್ಕೋ ಅಂತ ಇಂಥ ಟೈಮಲ್ಲಿ ಮಕ್ಕಳು ಏನು ಮಾಡ್ತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಥವಾ ಲಾಸ್ಟ್ ಆಪ್ಷನ್ ಅಂದರೆ ಅವರು ಕೂಡ ಬಿಸ್ನೆಸ್ ಜಾಯ್ನ್ ಆಗಿ ಹೀಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಡ್ರಗ್ಸ್ ತಗೊಳ್ಳೋರ ಸಂಖ್ಯೆ ಅಂತೂ ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಆಗಿದೆ ಗಾಂಜಾ ಅಂತೂ ವೆರಿ ಕಾಮನ್ ಈ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಇಂಥ ಏರಿಯಾಗಳಲ್ಲಂತೂ ತುಂಬ ಕಾಮನ್ ಆಗಿದೆ ಡ್ರಗ್ಸ್ ಮತ್ತು ಗಾಂಜಾ ರೆಡ್ ಅಲರ್ಟ್ ಆಗಿದೆ ಸೊ ಮಕ್ಕಳ ಅವಸ್ಥೆ ನೋಡೋಕ್ಕಾಗದೆ ತಂದೆ ತಾಯಿಗಳು ತುಂಬ ಒದ್ದಾಡ್ತಾ ಇದ್ದಾರೆ ಇಂಥ ಡ್ರಗ್ ಡೀಲರ್ಸಿಂದ ಗಾಂಜಾ ಡ್ರಗ್ಸ್ ಅಂತ ಹಾರ್ಮ್ಫುಲ್ ವಸ್ತುಗಳಿಂದ ನಮ್ಮ ಮಕ್ಕಳನ್ನ ಕಾಪಾಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮದು ಸ್ಟೇ ಸೇಫ್ ಥ್ಯಾಂಕ್ ಯು